ഇവിടെ പ്രചരണത്തിന് വന്നു. അന്ന് നമ്മുടെ തുള്ളിയായിരുന്നതും നമ്മുടെ കാതർ മത്സരിക്കുന്ന ഉള്ളാളത്ത് നിന്നുമാണ് തുടങ്ങിയത്. പക്ഷെ ഇത്തവണ ഇവിടെ ഏറ്റവും ഊർജസ്വലനായ യുവാവ്, കണ്ണാ തന്നെ അറിയാം, യുവത്വത്തിന്റെ പ്രതീകമായ ഇനായത്ത് അലിയുടെ മണ്ഡലത്തിൽ നിന്ന് എനിക്ക് ഈ തെരഞ്ഞെടുപ്പ് പരിപാടിയിൽ പങ്കെടുക്കാൻ. ಮಾಜಿ ಬ್ಲಾಕ್ ಅಧ್ಯಕ್ಷರಾದ ಮಂಜಿನಾಕರ್ ಅವರೇ, ಅನಿತಾ ಗ್ರಾಮ ಪಂಚಾಯತ್ ಸದಸ್ಯರಾದ ಅನಿತಾಕರ್ ಅವರೇ, ಅಂಬೇಡ್ಕರ್ ವಾದಿ ನಮ್ಮ ಸ್ನೇಹಿತರು ಹರಿಯಪ್ಪನ ಅವರೇ, ಸುನಿಲ್ ಪೂಜಾರಿ ಅವರೇ, ನಮ್ಮ ದಾಮೋದರ್ ಲಾಲ್ ರಾವ್ರೆ, ಸೆರ್ರಾದ ನಮ್ಮ ಭಾಸ್ಕರ್ ಪ್ರಕಾಶರ್ ಅವರೇ, ಉಪ ಪೂಜಾರಿ ಭಾಷಾ ಮಾಸ್ಟರ್ ಇಲ್ಲಿ ನಮ್ಮ ನೋನಯ್ಯ ಪೂಜಾರಿ ಇದ್ದಾರೆ, ಹಲೋ ನನ್ನ ಹಮೀದಾಕ್ ಇದ್ದಾರೆ, ರಜಾಕ್ ಇದ್ದಾರೆ, ಎಲ್ಲರ ಹೆಸರು ಸಮೀರ್ ಇದ್ದಾರೆ, ಎಲ್ಲರು ಇಕ್ಬಾಲ್ ಕವಿ, ಎಲ್ಲರ ಹೆಸರು ಹೇಳಿದ್ರೆ ತಪ್ಪು ತಿಳ್ಕೋಬೇಡಿ, ಎಲ್ಲ ಮುಖ ಪರಿಚಯದವರೇ ಇರೋದು, ಯಾರ ಹೆಸರು ಬಿಡಿ ಜನ ಬೇಸರ ಮಾಡಿದೆ. ಇಲ್ಲಿ ನೆನೆದಿರುವ ನನ್ನ ಆಪ್ತಿಯ ಸಹೋದರ, ಹಲವಾರು ಬಾಲ್ಯದಿಂದನೇ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು 10ನೇ ತರಗತಿಯಲ್ಲಿ SSLC ಪಾಸ್ ಆದಾಗ ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡಲಿಕ್ಕೆ ಹೋದವನು. ಒಂದು ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತನಾಗಿದ್ದು NSUI ಮೂಲಕ ಯೂತ್ ಕಾಂಗ್ರೆಸ್ KPCCಯಲ್ಲಿ ಕೆಲಸ ಮಾಡಿ ನೀವು ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದ್ದೀರಿ. ಕಳೆದ 2 ವರ್ಷಗಳಿಂದ ಈ ಭಾಗದಲ್ಲಿ ನಾನು ತಿರುಗಾಡ್ತಾ ಇದ್ದೇನೆ. ನೀವೆಲ್ಲರೂ ಇದಕ್ಕೆ ನಿಮ್ಮ ಜೊತೆ ನಮ್ಮ ಹರಿಯಪ್ಪನ ಇದ್ರೆ ಮನೆ ಮನೆ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಆ ಮನೆಗೆ ಹೋಗುವ ಅಲ್ಲಿ ನಾವು ಪಕ್ಷದ ಬಗ್ಗೆ ಮನೆ ಬಾಡಿಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಎಂಬ ಒಂದು ಕಷ್ಟವನ್ನು ನಮ್ಮ ಬಳಿ ಹೇಳ್ತಾರೆ. ಅದರ ಮೇಲೆ ನಾವು ನಿಮ್ಗೆ ಗೊತ್ತಿರಬಹುದು, ಕೋವಿಡ್ನಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಇವತ್ತು ಜನರಿಗೆ ಉದ್ಯೋಗವನ್ನು ಕಲ್ತ್ಕೊಂಡಿದ್ದಾರೆ, ವ್ಯಾಪಾರ ಅಷ್ಟೇ ಇದೆ, ಅದು ಜಾಸ್ತಿ ಆಗಿಲ್ಲ. ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಪುನಶ್ಚೇತನಗೊಳ್ಳಬೇಕಾಗಿದ್ದ ಈ ಕೇಂದ್ರ ಸರ್ಕಾರ ಹಾಗೂ ಈ ಡಬಲ್ ಇಂಜಿನ್ ಸರ್ಕಾರ, ಏನು ಭ್ರಷ್ಟ BJP ಸರ್ಕಾರ ಇದೆ, ಇದು ತನ್ನದೇ ಕಾರ್ಯಸೂಚಿಯಲ್ಲಿ ಮಗ್ನವಾಗಿದೆ ಹೊರತು